ರೊಮ್ಯಾಂಟಿಕ್ ಕಾಮಿಡಿ ಎಂಟರ್ಟೈನರ್ ಓಲ್ಡ್ ಮಾಂಗ್ ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟ್ ಜೊತೆಗೆ ಸಖತ್ತಾಗಿ ಕಿಕ್ ಕೊಡ್ತಾ ಇದೆ, ಜೊತೆಗೆ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣೋದ್ರ ಜೊತೆಗೆ ಸೂಪರ್ ಹಿಟ್ ಆಗಿದೆ. ಸೊ ಈ ಸಂಭ್ರಮವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಯಾರಿದ್ದಾರೆ ಗೊತ್ತಾ? ಅಭಿಜ್ಞ ಅಲಿಯಾಸ್ ಅದಿತಿ ಪ್ರಭುದೇವ್ ಅವ್ರು ನಮ್ಮ ಜೊತೆಲಿದ್ದಾರೆ. ಹಾಯ್ ಮ್ಯಾಮ್, ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಸೂಪರ್ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಹೇಳಿ, ಸಖತ್ತಾಗಿ ಕಿಕ್ ಕೊಡ್ತಾ ಇದೆ ಎಲ್ಲ ಕಡೆ. ಸೊ ಈ ಕಿಕ್ ಕೊಟ್ಟಿರೋಂಥ ಸಂಭ್ರಮ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಅಂದರೆ ಕೆಲವೊಂದು ಸಿನಿಮಾಗಳನ್ನು ನಾವು ಅಭಿನಯ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಬಂದುಬಿಟ್ಟಿರುತ್ತೆ, ಈ ಸಿನಿಮಾ ಖಂಡಿತ ಜನ ತುಂಬ ಪ್ರೀತಿಯಿಂದ ತಗೋತಾರೆ ಅಂತ. ಸೊ ಆ ಥರದೊಂದು ಸಿನಿಮಾ ನಾನು ಈ ಸಿನಿಮಾ ನಾವು ಶೂಟಿಂಗ್ ಮಾಡಬೇಕಾದ್ರೆ ನನಗೊಂದು 100% ಕಾನ್ಫಿಡೆನ್ಸ್ ಇತ್ತು. ಈ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ಜನ ತುಂಬ ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡ್ತಾರೆ ಅಂತ. ಸೊ ಅದೇ ರೀತಿ ಸ್ವೀಕಾರ ಮಾಡಿದ್ದಾರೆ. ಸರ್ ಮಾತಾಡ್ತಾ ಇದ್ರು, ಇನ್ನೂ ಜಾಸ್ತಿ ಥಿಯೇಟ್ರಲ್ಲಿ ನಮಗೆ ರಿಲೀಸ್ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಬೇರೆ ಭಾಷೆಗಳ ಸಿನಿಮಾಗಳ ಒಂದು ಕೆಲವೊಂದು ತೊಂದರೆಯಿಂದ. ಬಟ್ ನೋ ಇಶ್ಯೂಸ್, ಅಂದರೆ ಎಲ್ಲದನ್ನೂ ನಾವು ಪಾಸಿಟಿವ್ ಆಗಿ ತೊಗೊಂಡಿದ್ದೀವಿ. ಈ ವಾರದಿಂದ ನಾವು ಅಂದರೆ ಎರಡನೇ ವಾರದಿಂದ ಇನ್ನೂ ಸಾಕಷ್ಟು ಊರುಗಳಲ್ಲಿ ಅಂದರೆ ಮಂಡ್ಯ, ಶಿವಮೊಗ್ಗ ಮತ್ತು ಈ ಕರಾವಳಿ ಪ್ರದೇಶಗಳಲ್ಲೆಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಮೊದಲನೇ ವಾರ ನಮಗೆ ಸಾಕಷ್ಟು ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಎರಡನೇ ವಾರ ಇನ್ನೂ ಹೆಚ್ಚಿಗೆ ರೆಸ್ಪಾನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮೂರನೇ ವಾರ ಆದಮೇಲೆ ಬಹುಶಃ ನಾವು ಪ್ರಾಪರ್ ಸಕ್ಸಸ್ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಸೊ ಶ್ರೀನಿ ಸರ್ ಅವರ ಒಂದು ಯುನಿಕ್ನೆಸ್, ಅವರ ಒಂದು ಸ್ಕ್ರೀನ್ ಪ್ಲೇ, ನಿಮ್ಮಿಬ್ಬರ ಕಾಂಬಿನೇಷನ್, ಸಾಂಗ್ಸ್ ಎಲ್ಲವೂ ಕೂಡ ಎಲ್ಲ ಅಂಶಗಳಲ್ಲೂ ಕೂಡ ಒಂದು ಸಕ್ಸಸ್ ಕಂಡಿರೋವಂಥದ್ದು. ಸೊ ಅದನ್ನು ಜನರು ಕೂಡ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. ಸೊ ಶೂಟಿಂಗ್ ದಿನಗಳನ್ನ ನೆನಪಿಸ್ಕೊಂಡು ಈಗ ಈ ಒಂದು ಸಕ್ಸಸ್ ನೆನಪಿಸ್ಕೊಂಡ್ರೆ ಹೇಗೆ ಅನ್ನಿಸ್ತಾ ಇದೆ? ಅಂದರೆ ಯಾವಾಗಲೂ ಒಂದು ಮಾತು ಹೇಳ್ತೀವಿ, ಅಂದರೆ ಕನ್ನಡದಲ್ಲಿ ಒಂದು ಬೇರೆ ಥರದ ಸಿನಿಮಾ ಬರ್ತಾ ಇಲ್ಲ, ಬೇರೆ ಥರ ಸಿನಿಮಾ ಬರ್ತಾ ಇಲ್ಲ. ಬಟ್ ಓಲ್ಡ್ ಮಾಂಗ್ ಸಿನಿಮಾ ನೋಡಿದವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ರೆಗ್ಯುಲರ್ ಜಾನರ್ ಇಲ್ವೇ ಇಲ್ಲ, ಅಂದರೆ ಗೆಸ್ ಮಾಡೋದಕ್ಕೆ ಆಗಲ್ಲ. ಎಲ್ಲೋ ಒಂದು ಓಲ್ಡ್ ಕಪಲ್ ಬರ್ತಾರೆ ಅಂದರೆ ಕತೆ ಹೇಳಕ್ಕೆ ಹೋಗಲ್ಲ. ಬಟ್ ಎಲ್ಲ ಇದು ಹೆಂಗೆ, ಇದೆಲ್ಲ ಎಂಟೈರ್ಲಿ ಡೈಲಾಗಿಂದ ಹಿಡಿದು ಆ ಸ್ಕ್ರಿಪ್ಟ್ ಮತ್ತು ಆ ಸ್ಟೋರಿ ಹೋಗೋ ಲೈನ್ ಎಲ್ಲ ಒಂದು ಡಿಫ್ರೆಂಟ್, ಎಲ್ಲ ಅಂದರೆ ಗೆಸ್ ಮಾಡೋದಕ್ಕಾಗಲ್ಲ. ಅಂದರೆ ಹೊಸತನ ಇದೆ, ಫ್ರೆಶ್ನೆಸ್ ಇದೆ. ಬಹುಶಃ ಹಾಗಾಗಿ ಜನ ತುಂಬ ಪ್ರೀತಿಯಿಂದ ಮೆಚ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಶೂಟಿಂಗ್ ಮಾಡಬೇಕಾದ್ರೆ ಸಿನಿಮಾದಲ್ಲಿ ಎಷ್ಟು ನಾವು ನಕ್ಕು ಪ್ರೀತಿಯಿಂದ ಇದೀವೋ ಅದೇ ಥರ ಒಂದು ಖುಷಿಯಾಗಿ ಸ್ಪಾಟಲ್ಲಿ ಎಷ್ಟೊಂದು ಇಂಪ್ರೂವೈಸ್ ಎಲ್ಲ ಮಾಡಿಕೊಂಡು ಪ್ರತಿಯೊಂದೂ ನಾವು ಅಂದರೆ ಗ್ರೂಪ್ ಡಿಸ್ಕಷನ್ ಮಾಡಿಕೊಂಡು ಹೋಗ್ತಾ ಇದ್ದಂತಹ ತಂಡ ಇದು. ಸೊ ತುಂಬ ಖುಷಿ ಆಗ್ತಿದೆ. ಇನ್ನೂ ಹೆಚ್ಚೆಚ್ಚು ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಸಿನಿಮಾ ಓ ಟಿ ಟಿಯಲ್ಲಿ ಬರುತ್ತೆ ಮತ್ತು ಟಿ ವಿಲಿ ಬರುತ್ತೆ ಅಂತ ಕಾಯೋದಕ್ಕಿಂತ ನೀವು ಬಂದು ಸಿನಿಮಾದಲ್ಲಿ ಥಿಯೇಟ್ರ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಸಾಕಷ್ಟು ಜನ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ, ತಂತ್ರಜ್ಞರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ಸ್ವಲ್ಪ ಕಿಕ್ ಜಾಸ್ತಿ ಆಗಿ ಸಂಭ್ರಮ ಜಾಸ್ತಿ ಆಗಿಬಿಟ್ಟಿದೆ. ಕಿಕ್ ಜಾಸ್ತಿ ಇರುತ್ತೆ ಅಂದರೆ ಇನ್ನು ದೊಡ್ಡ ಪರದೆ ಮೇಲೆ ಸಿನಿಮಾ ನೋಡಿದಾಗ ಅದು ಸಿಗೋ ಮಜಾನೇ ಬೇರೆ. ಸೊ ಅವ್ರಿಗೋಸ್ಕರನೇ ನಾವು ಮಾಡೋದು. ಸೊ ಅದಿತಿ ಮ್ಯಾಮ್, ಈಗ ಬ್ಯಾಕ್ ಓಲ್ಡ್ ಮಾಂಕ್ ಆಯ್ತು, ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರೆ ಅದರೊಟ್ಟಿಗೆ ಈಗ ಮದುವೆಗೆ ಕೂಡ ತಯಾರಿ ನಡೀತಾ ಇರೋವಂಥದ್ದು. ಸೊ ಯಾವಾಗ ಮದುವೆ? ರಾಂಗ್ ಇನ್ಫಾರ್ಮೇಶನ್, ಮದುವೆಗೆ ತಯಾರಿ ನಡೀತಾ ಇಲ್ಲ, ಮದುವೆಗೆ ತಯಾರಿ ನಡೀತಾ ಇಲ್ಲ. ಬಟ್ ತುಂಬ ಸಾಕಷ್ಟು ಸಿನಿಮಾಗಳಿದೆ, ರಿಲೀಸ್ಗೆ ರೆಡಿ ಇದೆ. ನೆಕ್ಸ್ಟ್ ತೋತಾಪುರಿ ಕೂಡ ಸಾಕಷ್ಟು ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನನಗೂ ವೈಯಕ್ತಿಕವಾಗೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇರುವಂಥ ಸಿನಿಮಾನ ತುಂಬ ವಿಭಿನ್ನವಾಗಿ ಕಾಣ್ತೀನಿ ಆ ಒಂದು ಗೆಟಪಲ್ಲಿ. ಸೊ ಹೋಪ್ ಆದಷ್ಟು ಬೇಗ ಎಲ್ಲ ಸಿನಿಮಾಗಳು ರಿಲೀಸ್ ಆಗ. ಮ್ಯಾಮ್, ಈಗ ತೋತಾಪುರಿ ಸಾಂಗ್ ಹೇಳಿದ್ರಿ ಸೂಪರ್ ಹಿಟ್ ಆಗಿದೆ, ಅದಕ್ಕೆ ಅಬ್ರಾಡಿಂದ ಕೂಡ ಈಗ ಸರ್ ಒಂದು ಮೀಟ್ ಮಾಡಿ, ಗ್ಲೋಬಲ್ ಮೀಟ್ ಮಾಡಿ ಎಲ್ಲರನ್ನೂ ಒಂದು ಮಾತಾಡಿಸಿದ್ರು, ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಆ ಸಾಂಗ್ ಬಗ್ಗೆ. ನಿಮಗೆ ನಿಮ್ಮ ಒಪಿನಿಯನ್? ಆ ಸಾಂಗು ಅಷ್ಟೇ, ಆ ಸಾಂಗ್ ಶೂಟ್ ಮಾಡಬೇಕಾದ್ರೆ ನಮ್ಗೆ 100% ಕಾನ್ಫಿಡೆಂಟ್ ಇತ್ತು, ಪಕ್ಕಾ ಜನ ಸಕ್ಕದಾಗಿ ಎಂಜಾಯ್ ಮಾಡ್ತಾರೆ ಈ ಸಾಂಗ್ನ ಅಂತ ಬಾಗಿಲು ತೆಗಿ ಮೇರಿ ಜಾನ್. ಸೊ ಅದೇ ರೀತಿ ಆಯಿತು, ಖುಷಿ ಆಗ್ತಿದೆ. ಅಂದರೆ ಈ ವರ್ಷ ನನಗೆ ಸ್ವಲ್ಪ ಅಂದ್ಕೊಂಡಿದ್ದೆಲ್ಲ ಕೆಲಸಗಳಾಗ್ತಾ ಇದೆ, ಸಾಕಷ್ಟು ಖುಷಿ ವಿಷಯಗಳು ನನ್ನ ಜೀವನದಲ್ಲಿ ನಡೀತಾ ಇದೆ. ಐ ಥಿಂಕ್ ಮೇ ಬಿ ಎಂಗೇಜ್ಮೆಂಟ್ ಆದಮೇಲೆ ಒಂದು ಲಕ್ ಟರ್ನ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಗೋಲ್ಡ್ ಮಾಂಕ್ ಮೂಲಕ ಒಂದು ಕಿಕ್ ಕೊಟ್ಟಿದ್ರ, ತೋತಾಪುರಿ ಮೂಲಕ ಯಾವಾಗ ಕಟ್ಟಾ ಮೀಟ ಆ ಒಂದು ಟೇಸ್ಟ್? ಅದು ಬಹುಶಃ ಅದು ಡಬಲ್ ಧಮಾಕಾ ಕಿಕ್ ಅಂತ ಹೇಳ್ಬೋದು. ಇನ್ನೂ ಹೆಚ್ಚೆಚ್ಚು ಜನ ಇಷ್ಟಪಡ್ತಾರೆ. ಓಲ್ಡ್ ಮಾಂಕ್ ಕೂಡ ಸಾಕಷ್ಟು ಪ್ರೀತಿ ಸಿಗ್ತಾ ಇದೆ, ಇನ್ನೂ ಹೆಚ್ಚೆಚ್ಚು ಪ್ರೀತಿ ಬೇಕು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಂದು ಮಾತು ಹೇಳ್ಬೋದು, ಯಾವಾಗ ಒಂದು ಮದುವೆ ಅಂತ ಹೇಳಲೇ ಇಲ್ಲ ನೀವು? ಇಲ್ಲ ಇಲ್ಲ, ಅದಿನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿದ ತಕ್ಷಣ ಎಲ್ರಿಗೂ ಕರೆದ್ಬಿಟ್ಟೆ ಆಗ್ತದೆ. ಸೊ ಓಕೆ, ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಯಾವೆಲ್ಲ ಸಿನಿಮಾಗಳು ಮಾಡ್ತಾರೆ? ಜಮಾಲಿ ಗುಡ್ಡ ಶೂಟಿಂಗ್ ನಡೀತಾ ಇದೆ, ಮಾಫಿಯಾ ಶೂಟಿಂಗ್ ನಡೀತಾ ಇದೆ, ಸದ್ಯಕ್ಕೆ ಎರಡು ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಆ್ಯಂಡ್ ಒಂದು ಫೀಮೇಲ್ ಓರಿಯೆಂಟೆಡ್ ಅಲೆಕ್ಸಾ ಅಂತ ಆ ಸಿನಿಮಾ ಕೂಡ ಶೂಟಿಂಗ್ ನಡೀತಾ ಇದೆ. ಸೊ ಎಲ್ಲ ನಿಮ್ಮ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಲಿ, ನಿಮ್ಮ ಫ್ಯೂಚರ್ ಎಲ್ಲ ನೀವು ಅಂದ್ಕೊಂಡಿರೋ ಕನಸೆಲ್ಲ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಇಂಡಿಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಪವರ್ ಟಿವಿ ವೀಕ್ಷಕರೆಲ್ಲರಿಗೂ ಕೂಡ ಒನ್ಸ್ ಅಗೇನ್ ಇನ್ನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನೆಲ್ಲ ಪ್ರೀತಿಯ ಕನ್ನಡಿಗರು, ದಯವಿಟ್ಟು ಹೋಗಿ ಓಲ್ಡ್ ಮಾಂಗ್ ಸಿನಿಮಾ ನೋಡಿ, ಲಾಟ್ಸ್ ಆಫ್ ಲವ್. ಎಸ್, ನೋಡಿದ್ರಲ್ಲ, ಅಭಿಜ್ಞ ಅಲಿಯಾಸ್ ಅದಿತಿ ಅವರ ಮನದಾಳದ ಮಾತು ಇದಾಗಿತ್ತು. ಓಲ್ಡ್ ಮಾಂಗ್ ಸಿನಿಮಾ ಸೂಪರ್ ಸಕ್ಸಸ್ ಕಂಡಿರುವಂಥದ್ದು ಅವರ ಮುಖದಲ್ಲಿ, ಅವರ ಮಾತುಗಳಲ್ಲಿ ಕೂಡ ಕಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಚಂದನಾ ಎಸ್, ಪವರ್ ಟಿವಿ ಬೆಂಗಳೂರು.